ಎಲ್ರಿಗೂ ನಮಸ್ಕಾರ. ಹೌದು, ಇವತ್ತು HAL ಫೈರ್ಮ್ಯಾನ್ ನೇಮಕಾತಿ 2023 ಕರ್ನಾಟಕ ರಾಜ್ಯ ಹುದ್ದೆಗಳು 10ನೇ ಕ್ಲಾಸು ಹಾಗೂ 12ನೇ ಕ್ಲಾಸು ಅಂದರೆ PUC ವಿದ್ಯಾರ್ಹತೆ ಇದ್ದರೆ ಯಾವುದೇ ಅರ್ಜಿ ಶುಲ್ಕ ಇಲ್ಲದೆ ಅಪ್ಲಿಕೇಶನನ್ನು HAL ಅಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಪ್ರಾರಂಭ ವೇತನ ಬಂದುಬಿಟ್ಟು 21,000 ರೂಪಾಯಿ ಇರುತ್ತವೆ. ನೋಡಿ, ಈ ಒಂದು ಜಾಬ್ನ ಅಫಿಷಿಯಲ್ ನೋಟಿಫಿಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ, ಸಂಪೂರ್ಣವಾಗಿ ಓದಿದ ನಂತರ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಇದು ಮೇಯ್ನು, ವಿಡಿಯೋದಲ್ಲಿ ಮೇಯ್ನ್ ಮೇಯ್ನ್ ಪಾಯಿಂಟನ್ನು ಮಾತ್ರ ಹೇಳೋಕ್ಕಾಗೋದು, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಆದ್ದರಿಂದ ನೀವು ಅಫಿಷಿಯಲ್ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಏನು ಇರುತ್ತೆ ಅದನ್ನು ಅದು ಸಂಪೂರ್ಣವಾಗಿ ಓದಿದ ನಂತರ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಬನ್ನಿ, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡಿ, ಹುದ್ದೆಗಳ ಹೆಸರು ಫೈರ್ಮ್ಯಾನ್ ರಿಕ್ರೂಟ್ಮೆಂಟ್ 2023 ಕರ್ನಾಟಕ. ಹುದ್ದೆಯ ಹೆಸರು ಬಂದುಬಿಟ್ಟು ಫೈರ್ಮ್ಯಾನ್ ಅಗ್ನಿಶಾಮಕ. ಹುದ್ದೆಗಳ ಸಂಖ್ಯೆ 10 ಹುದ್ದೆಗಳು ಖಾಲಿ ಇವೆ. ಇನ್ನು ವಯೋಮಿತಿ ವಿವರ ನೋಡೋದೇ ಆದರೆ, ನೀವು HAL ನೇಮಕಾತಿ ನಿಯಮಗಳ ಪ್ರಕಾರ 18 ವರ್ಷ ಕನಿಷ್ಠ ಆಗಿರಬೇಕಂತೆ, ಗರಿಷ್ಠ 28 ವರ್ಷ ಆಗಿರಬೇಕಂತೆ. ಇನ್ನು ವಯೋಮಿತಿ ಸಡಿಲಿಕೆ ಏನು ಕೊಟ್ಟಿದ್ದಾರೆ, SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ. OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಗರಿಷ್ಠ 55 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ. ಇನ್ನು ವೇತನ ಬಂದ್ಬಿಟ್ಟು, ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕರು 11,000 ರೂಪಾಯಿಯಿಂದ ವೇತನ ಪ್ರಾರಂಭ ಆಗುತ್ತೆ. ಹುದ್ದೆಯ ಸ್ಥಳ ಬಂದ್ಬಿಟ್ಟು ತುಮಕೂರು, ಕರ್ನಾಟಕದಲ್ಲೇ ಆಗಿರುತ್ತೆ, ತುಮಕೂರು ಜಿಲ್ಲೆಯಲ್ಲಿ. ಇನ್ನು ವಿದ್ಯಾರ್ಹತೆ ನೋಡೋದಾದರೆ, ಆಗಲೇ ಹೇಳ್ದಂಗೆ SSLC ಮತ್ತು PUC ಜೊತೆಗೆ 3 ವರ್ಷ ಮಾಜಿ ಸೈನಿಕರಾಗಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿರಬೇಕಂತೆ, ಮತ್ತು ಕನಿಷ್ಠ 3 ತಿಂಗಳ ಫೈರ್ ಫೈಟಿಂಗ್ ಕೋರ್ಸ್ ಸರ್ಟಿಫಿಕೇಟ್ ಹೊಂದಿರಬೇಕಂತೆ. ಇನ್ನು ಆಯ್ಕೆ ವಿಧಾನ ನೋಡೋದಾದರೆ, ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಆಧಾರದ ಮೇಲೆ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುವುದು. ಪರೀಕ್ಷೆಯ ವಿಧಾನಗಳು ಮತ್ತು ಪರೀಕ್ಷೆಯ ಒಟ್ಟು ಅಂಕಗಳ ವಿವರಗಳನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದೆಯಂತೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬಿಟ್ಟು, ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿರುವ ಮುನ್ನ ಕೆಳಗಿನ ಅಧಿಸೂಚನೆ, ಅಂದರೆ ನಾನು ಹೇಳಿದ್ನಲ್ಲ, ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾಗಿ ಓದಿದ ನಂತರ ಅಲ್ಲಿ ಫೈರ್ಮ್ಯಾನ್ ಅಪ್ಲಿಕೇಶನ್ ಅರ್ಜಿ ತೆರೆದುಕೊಳ್ಬೇಕಾಗುತ್ತೆ ವೆಬ್ಸೈಟ್ಗೆ ಹೋಗಿ. ನೆಕ್ಸ್ಟು, ಮಾನ್ಯವಾದ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ನಮೂದಿಸುವ ಮೂಲಕ ಆನ್ಲೈನ್ನಲ್ಲಿ ಕೆಳಗಿನ ಎಲ್ಲ ಮಾಹಿತಿಗಳನ್ನು, ಅಂದರೆ ನೋಟಿಫಿಕೇಶನ್ನಲ್ಲಿ ನೀಡಿರುವಂಥ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಅದರಲ್ಲಿ ಮಾಹಿತಿನ ಅರ್ಜಿನ ತುಂಬಿದ ನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಚ್ಚಿನ ವಿವರಗಳು ನಾನು ಹೇಳಿದ್ನಲ್ಲ, ಹೆಚ್ಚಿನ ವಿವರ ಎಲ್ಲ ಫೈನಲ್ ಇನ್ಫಾರ್ಮೇಷನ್ನು ಅಫಿಷಿಯಲ್ ನೋಟಿಫಿಕೇಶನಲ್ಲಿರುತ್ತೆ. ಆದ್ದರಿಂದ ನಾವು ಎಲ್ಲ ಒಂದು ಆದಷ್ಟು ಆಲ್ಮೋಸ್ಟ್ ಎಲ್ಲ ಜಾಬ್ಗಳ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ವಿಡಿಯೋ ಜಾಬ್ ವಿಡಿಯೋ ಇದೆಯೋ ಅದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಿಮಗೆ ಲಿಂಕು. ಇದ್ರದ್ದು ಅಷ್ಟೇ, ಈ ವಿಡಿಯೋದ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕು. ನೀವು ಜಸ್ಟ್ ಒಂದು ಕ್ಲಿಕ್ಕನ್ನು ಮಾಡೋ ಮೂಲಕ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ, ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ವಂತೆ, ಫ್ರೀ ಆಗಿರುತ್ತೆ ಅಪ್ಲಿಕೇಶನ್ ಫೀಸು. ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ಆಗಿರೋದು ಆಗಲೇ 2/1/2023, ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಬಂದುಬಿಟ್ಟು 15/1/2023 ಗಂಟೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಪರೀಕ್ಷೆ, ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್ ಪಡೆಯುವ ದಿನಾಂಕನೂ ಕೊಟ್ಟಿದ್ದಾರೆ, 22/2/2023. ದೈಹಿಕ ಪರೀಕ್ಷೆ ನಡೆಸುವ ತಾತ್ಕಾಲಿಕ, ಇದು ತಾತ್ಕಾಲಿಕ, ಇದೇ ಫೈನಲ್ ಅಲ್ಲ. ಫಿಸಿಕಲ್ ಟೆಸ್ಟ್ದು 27/1/2023 ಅಂತೇಳಿದ್ದಾರೆ. ಲಿಖಿತ ಪರೀಕ್ಷೆ ನಡೆಸುವ ತಾತ್ಕಾಲಿಕ, ಇದು ಟೆಂಪ್ರವರಿ ಡೇಟ್ ಕೊಟ್ಟಿದ್ದಾರೆ. ರಿಟರ್ನ್ ಎಕ್ಸಾಮ್ದು 29/1/2023. ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸುವ ತಾತ್ಕಾಲಿಕ ದಿನಾಂಕ, ಇದು ಕೂಡ ಟೆಂಪ್ರವರಿ ಡೇಟ್ ಆಗಿದೆ, 28/1/2023 ಆಗಿದೆ. ಅಫಿಷಿಯಲ್ ನೋಟಿಫಿಕೇಶನ್ ಹಾಗೂ ವೆಬ್ಸೈಟಲ್ಲಿ ಅವರು ಕನ್ಫರ್ಮ್ ಡೇಟ್ಗಳನ್ನು ಬಿಡ್ತಾರೆ, ಅಲ್ಲಿಗಂಟ ಇದು ಜಸ್ಟ್ ಬರೀ ಟೆಂಪ್ರವರಿ ಆಗಿರುತ್ತೆ. ನೆಕ್ಸ್ಟು, ಅಧಿಸೂಚನೆ ನೀವು ನೋಡ್ಬೋದು, ನಾನು ಹೇಳಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹಾಗೂ ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ದಯವಿಟ್ಟು ನಮಗೆ ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಮಾಡೋ ಮೂಲಕ ನಮಗೆ ಇನ್ನೂ ಅತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ನೀವು ಹೆಲ್ಪನ್ನು ಮಾಡ್ಬೋದು. ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.